ಪ್ರೀತಿಯ ಮಕ್ಕಳೇ ಎಲ್ಲರೂ ಬುಕ್ಕು ಪೆನ್ನು ಹಿಡ್ಕೊಂಡು ಪಾಠ ಕೇಳಕ್ಕೆ ರೆಡಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಏಳನೇ ತರಗತಿಯ ಒಂಬತ್ತನೇ ಅಧ್ಯಾಯವಾದ ಭಾಗಲಬ್ಧ ಸಂಖ್ಯೆಗಳು ಪಾಠದ ಎರಡನೇ ಅವಧಿಗೆ ಪ್ರೀತಿಪೂರ್ವಕ ಸ್ವಾಗತ ಲಾಸ್ಟ್ ಕ್ಲಾಸಲ್ಲಿ ನಾವು ಏನೇನು ಕಲ್ತಿದ್ವಿ ಒಂದ್ಸಲ ಜ್ಞಾಪಿಸ್ಕೊಳ್ಳೋಣ ಮಕ್ಕಳ ಮೊದಲಿಗೆ ಭಾಗಲಬ್ಧ ಸಂಖ್ಯೆಯ ಅರ್ಥವನ್ನ ಕಲ್ತಿದ್ವಿ ಅಲ್ವಾ ಭಾಗಲಬ್ಧ ಸಂಖ್ಯೆ ಅಂದ್ರೇನು ಯಾವುದೇ ಸಂಖ್ಯೆನ ಪಿ ಬೈ ಕ್ಯೂ ರೂಪದಲ್ಲಿ ಬರೆದಾಗ ಅದನ್ನ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಅಥವಾ ಅಂಶ ಮತ್ತು ಛೇದ ರೂಪದಲ್ಲಿ ಅದನ್ನು ಬರಿಬೇಕು ಅಂತಹ ಎಲ್ಲ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಅಲ್ವಾ ಅದೇ ತರ ಸಮಾನ ಭಾಗಲಬ್ಧ ಸಂಖ್ಯೆ ಅಂದರೆ ಏನು ಅಂತ ಕಲ್ತಿದ್ವಿ ಅದಲ್ಲದೆ ಧನ ಮತ್ತು ಋಣ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಅಂಶ ಮತ್ತು ಛೇದ ಯಾವುದಾದ್ರು ಒಂದರಲ್ಲೂ ಋಣ ಸಂಖ್ಯೆ ಇದ್ರೂ ಅದನ್ನ ಋಣಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಅಥವಾ ಅಂಶ ಮತ್ತು ಛೇದದಲ್ಲಿ ಧನ ಸಂಖ್ಯೆ ಅಥವಾ ಅಂಶ ಮತ್ತು ಛೇದ ಎರಡರಲ್ಲೂ ಋಣ ಸಂಖ್ಯೆ ಇದ್ರೆ ಅದನ್ನ ಧನ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಅಲ್ವಾ ಮಕ್ಕಳ ಆದರ್ಶ ರೂಪದಲ್ಲಿನ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಆದರ್ಶ ರೂಪದಲ್ಲಿ ಅಂದರೆ ಹೇಗಿರಬೇಕು ಭಾಗಲಬ್ಧ ಸಂಖ್ಯೆ ಛೇದದಲ್ಲಿ ಋಣ ಚಿಹ್ನೆ ಅಥವಾ ಮೈನಸ್ ಚಿಹ್ನೆ ಇರಬಾರ್ದು ಅದಲ್ಲದೆ ಒಂದನ್ನು ಹೊರತುಪಡಿಸಿ ಇನ್ಯಾವ ಸಂಖ್ಯೆನೂ ಅಂಶ ಮತ್ತೆ ಛೇದನ ಬಾಗ್ಸಿ ಹೋಗಬಾರ್ದು ಅಲ್ವಾ ಮಕ್ಕಳ ಲಾಸ್ಟ್ ಕ್ಲಾಸ್ ಅಲ್ಲಿ ಕೆಲವೊಂದು ಹೋಮ್ ವರ್ಕ್ ಕೊಟ್ಟಿದ್ದೀನಿ ನೀವೆಲ್ಲರೂ ಮಾಡಿರ್ತೀರಾ ಅಂತ ಭಾವಿಸ್ತೀನಿ ಅದಕ್ಕೆ ಉತ್ತರವನ್ನ ನೋಡೋಣ ನೀವೆಲ್ಲರೂ ಈ ಲೆಕ್ಕನ್ನ ಸರಿಯಾಗಿ ಮಾಡಿದೀರಾ ಅಂತ ಭಾವಿಸ್ತೀನಿ ಮಕ್ಕಳ ಇವತ್ತಿನ ತರಗತಿಯಲ್ಲಿ ನಾವು ಮೊದಲಿಗೆ ಸಂಖ್ಯಾ ರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಗುರ್ತಿಸೋದು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ನಿಮಗೆ ಸಂಖ್ಯಾ ರೇಖೆ ಅಂದರೆ ಗೊತ್ತು ಅಲ್ವಾ ಒಂದು ಸರಳ ರೇಖೆ ಮೇಲೆ ಸಮಾನ ದೂರಗಳಲ್ಲಿ ಬಿಂದುಗಳನ್ನು ಗುರ್ತಿಸಿ ಅಲ್ಲಿ ಸಂಖ್ಯೆಗಳನ್ನು ಬರೆದಾಗ ಅದನ್ನ ಏನಂತ ಕರಿತೀವಿ ಸಂಖ್ಯಾ ರೇಖೆ ಅಂತ ಕರಿತೀವಿ ನೋಡಿ ಇಲ್ಲಿ ಒಂದು ಸರಳ ರೇಖೆ ಇದೆ ಅಲ್ಲಿ ಸಮಾನ ದೂರಗಳಲ್ಲಿ ಏನು ಮಾಡಿದ್ದೀನಿ ಬಿಂದುಗಳನ್ನು ಗುರ್ತಿಸ್ಕೊಂಡಿದೀನಿ ಯಾವುದಾದ್ರೂ ಒಂದು ಬಿಂದುನ ಮೂಲ ಬಿಂದು ಅಥವಾ ಸೊನ್ನೆ ಅಂತ ಬರ್ಕೋತೀನಿ ಸೊನ್ನೆಯಿಂದ ಬಲಭಾಗದಲ್ಲಿ ಏನ್ ಬರುತ್ತೆ ಮಕ್ಳ ಧನ ಪೂರ್ಣಾಂಕ ಬರುತ್ತೆ ಅಲ್ವಾ ಒಂದು ಎರಡು ಮೂರು ನಾಲ್ಕು ಈ ರೀತಿ ನಾವು ಎಷ್ಟು ಬೇಕಾದ್ರೂ ಬರ್ಕೊಬೋದು ಸೊನ್ನೆಯಿಂದ ಎಡಭಾಗದಲ್ಲಿ ಏನ್ ಬರುತ್ತೆ ಮಕ್ಳ ಋಣ ಪೂರ್ಣಾಂಕಗಳು ಮೈನಸ್ ಒಂದು ಮೈನಸ್ ಎರಡು ಇಲ್ಲಿ ಗಮನಿಸ್ಬೇಕು ನೀವು ಅಳತೆನ ಎಷ್ಟಾದ್ರೂ ತಗೊಂಬಹುದು ಆದರೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ಬರಿತೀರಲ್ವಾ ಅದರ ನಡುವಿನ ದೂರ ಏನಾಗಿರ್ಬೇಕು ಸಮಾನವಾಗಿ ಇರ್ಬೇಕು ನಾವು ಸಾಮಾನ್ಯವಾಗಿ ಒಂದೊಂದು ಒನ್ ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೊಂಡು ಸಂಖ್ಯಾ ರೇಖೆನ ರಚನೆ ಮಾಡ್ತೀವಿ ಅಲ್ವಾ ಮಕ್ಕಳ ಸಂಖ್ಯಾ ರೇಖೆಯಲ್ಲಿ ಬಲಭಾಗದಲ್ಲಿ ಧನ ಪೂರ್ಣಾಂಕ ಇರುತ್ತೆ ಎಡಭಾಗದಲ್ಲಿ ಋಣಪೂರ್ಣಾಂಕ ಇರುತ್ತೆ ಈಗ ಸಂಖ್ಯಾ ರೇಖೆ ಗೊತ್ತಾಯಿತು ಈಗ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರ್ತಿಸೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಎರಡನೇ ಒಂದನ್ನು ಸಂಖ್ಯಾರೇಖೆ ಮೇಲೆ ಹೇಗೆ ಗುರುತಿಸೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಒಂದು ಸಂಖ್ಯಾ ರೇಖೆ ಇದನ್ನ ಮೂಲ ಬಿಂದು ಅಥವಾ ಸೊನ್ನೆ ಅಂತ ಕರಿತೀವಿ ಸೊನ್ನೆಯಿಂದ ಬಲಭಾಗಕ್ಕೆ ಧನಸಂಖ್ಯೆಗಳು ಧನ ಸಂಖ್ಯೆಗಳು ಬರುತ್ತೆ ಸೊನ್ನೆಯಿಂದ ಎಡಭಾಗಕ್ಕೆ ಭಾಗಕ್ಕೆ ಋಣ ಸಂಖ್ಯೆಗಳನ್ನ ಬರಿತೀವಿ ಈಗ ನಾನು ಎರಡನೇ ಒಂದನ್ನ ರೇಖೆ ಮೇಲೆ ಗುರುತಿಸಬೇಕು ಅಂದ್ರೆ ಏನ್ ಮಾಡಬೇಕು ಧನ ಸಂಖ್ಯೆ ಆಗಿರೋದ್ರಿಂದ ಸೊನ್ನೆ ಮತ್ತೆ ಒಂದನ್ನ ಎರಡು ಸಮಭಾಗಗಳಾಗಿ ವಿಂಗಡಿಸಬೇಕು ನೋಡಿ ಮಕ್ಳ ಇಲ್ಲಿ ಬರುತ್ತೆ ಹಾಗಾಗಿ ಎರಡನೇ ಒಂದು ಎಲ್ಲಿ ಹಾಗಾದ್ರೆ ನೋಡಿ ಇದು ಸೊನ್ನೆ ಆಗುತ್ತೆ ಇದು ಎರಡು ಭಾಗದಲ್ಲಿ ಒಂದು ಭಾಗ ಹಾಗಾಗಿ ಎರಡನೇ ಒಂದು ಅನ್ನೋದು ಇಲ್ಲಿ ಬರುತ್ತೆ ನೋಡಿದ್ರಲ್ವಾ ಮಕ್ಕಳ ಎರಡನೇ ಒಂದನ್ನ ಯಾವ ರೀತಿ ಮಾಡಬೇಕು ಅಂತ ಈಗ ಇನ್ನೊಂದು ಉದಾಹರಣೆ ನೋಡೋಣ ಮೈನಸ್ ಎರಡನೇ ಒಂದನ್ನ ಸಂಖ್ಯಾ ರೇಖೆ ಮೇಲೆ ಗುರುತಿಸೋದು ಇವಾಗಲೇ ತಿಳ್ಕೊಂಡಿದೀರಾ ಪ್ಲಸ್ ಎರಡನೇ ಒಂದು ಅಂದ್ ಎಲ್ಲಿ ಬರುತ್ತೆ ಅದು ಸಂಖ್ಯಾ ರೇಖೆಯ ಬಲ ಬರುತ್ತೆ ಮೈನಸ್ ಎರಡನೇ ಒಂದು ಅಂದ್ರೆ ಸಂಖ್ಯಾ ರೇಖೆಯ ಎಡಭಾಗದಲ್ಲಿ ಬರುತ್ತೆ ಅಲ್ವಾ ಮೊದಲಿಗೆ ಏನು ಮಾಡಬೇಕು ಈ ರೀತಿ ಒಂದು ಸಂಖ್ಯಾ ರೇಖೆನ ಹಾಕ್ಕೊಬೇಕು ನೋಡಿ ಮಕ್ಕಳ ಭಾಗಲಬ್ಧ ಸಂಖ್ಯೆನ ಸಂಖ್ಯಾ ರೇಖೆ ಮೇಲೆ ಗುರುತಿಸುವಾಗ ನೀವು ಸಮಾನವಾದ ದೂರವನ್ನು ಎರಡು ಸೆಂಟಿಮೀಟ್ರ್ ಇಲ್ಲ ಮೂರು ಸೆಂಟಿಮೀಟ್ರಿಗೆ ತೊಗೋಬೋದು ಯಾಕೆ ಅದ್ರ ಮಧ್ಯೆ ನಾವು ಕೆಲವೊಂದು ಭಾಗಗಳನ್ನು ಮಾಡಬೇಕಾಗುತ್ತೆ ಹಾಗಾಗಿ ಒಂದೊಂದು ಸೆಂಟಿಮೀಟ್ರಿಗೆ ತೊಗೊಂಡ್ರೆ ತುಂಬ ಚಿಕ್ಕ ಚಿಕ್ಕದಾಗುತ್ತೆ ಮಾಡೋದಕ್ಕೆ ನೀವೇನು ಮಾಡಬೇಕು ಬುಕ್ಕಲ್ಲಿ ಮಾಡುವಾಗ ಎರಡು ಸೆಂಟಿಮೀಟ್ರ್ ಇಲ್ಲ ಮೂರು ಸೆಂಟಿಮೀಟ್ರಿಗೂ ಗುರ್ತು ಹಾಕ್ಕೊಂಡು ಈ ರೀತಿ ಸೊನ್ನೆ ಬಲ್ ಭಾಗದಲ್ಲಿ ಒಂದು ಎಡ್ ಭಾಗದಲ್ಲಿ ಮೈನಸ್ ಒಂದು ಮೈನಸ್ ಎರಡು ತಗೊಂಡಿದ್ದೀನಿ ನೋಡಿ ನಾನು ಧನ ಪೂರ್ಣಾಂಕ ಕಡಿಮೆ ಪೂರ್ಣಾಂಕ ಜಾಸ್ತಿ ತಗೊಂಡಿದ್ದೀನಿ ಸಂಖ್ಯಾ ರೇಖೆ ಮೇಲೆ ನಾವು ಯಾವ ರೀತಿ ಬೇಕಾದರೂ ತಗೊಂಬೋದು ಯಾಕೆ ಎಡ್ ಭಾಗದಲ್ಲಿ ಜಾಸ್ತಿ ತಗೊಂಡೆ ನಾನು ನಾನು ಭಾಗಲಬ್ಧ ಸಂಖ್ಯೆನ ಸಂಖ್ಯಾ ರೇಖೆ ಮೇಲೆ ಗುರುತಿಸಬೇಕಲ್ವಾ ಹಾಗಾಗಿ ಈ ಕಡೆ ನಾನು ಜಾಸ್ತಿ ತಗೊಂಡಿದ್ದೀನಿ ಈಗ ಎರಡನೇ ಒಂದು ಅಂದಾಗ ಅಲ್ಲಿ ಛೇದದಲ್ಲಿ ಎಷ್ಟಿದೆ ಮಕ್ಕಳ ಎರಡಿದೆ ಹಾಗಾಗಿ ನಾವೇನು ಮಾಡಬೇಕು ಸೊನ್ನೆ ಮತ್ತೆ ಮೈನಸ್ ಒಂದನ್ನು ಎರಡು ಸಮಭಾಗವಾಗಿ ವಿಂಗಡಿಸ್ಬೇಕು ನೋಡಿ ಮಕ್ಕಳ ಇಲ್ಲಿ ಎರಡು ಸಮಭಾಗ ಆಗಿದೆ ಮೊದಲನೇ ಭಾಗನ ಏನಂತ ಬರಿತೀವಿ ನಾವು ಮೈನಸ್ ಎರಡನೇ ಒಂದು ಅದೇ ತರ ಎರಡನೇ ಭಾಗನ ಹೇಗೆ ಬರಿಬಹುದು ಮೈನಸ್ ಎರಡನೇ ಎರಡು ಅಥವಾ ಅದು ಒಂದಕ್ಕೆ ಸಮನಾಗಿರುತ್ತೆ ಮತ್ತೆ ಮೈನಸ್ ಒಂದು ಮತ್ತೆ ಮೈನಸ್ ಎರಡನ್ನ ಮತ್ತೆ ಎರಡು ಸಮಭಾಗಗಳಾಗಿ ಮಾಡಿದಾಗ ಆ ಭಾಗ ಏನಾಗುತ್ತೆ ಮಕ್ಕಳ ನೋಡಿ ಮೈನಸ್ ಎರಡನೇ ಮೂರಾಗುತ್ತೆ ಆಗುತ್ತೆ ಅದೇ ತರ ಮುಂದಿನ ಭಾಗ ಅನ್ನೋದು ಮೈನಸ್ ಎರಡನೇ ನಾಲ್ಕಾಗುತ್ತೆ ಈ ರೀತಿ ನಾವು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಬೇಕಾದರೂ ಏನು ಮಾಡಬಹುದು ಸಂಖ್ಯಾ ರೇಖೆ ಮೇಲೆ ಗುರ್ತಿಸಬಹುದು ಅರ್ಥ ಆಯ್ತಲ್ವಾ ಮಕ್ಕಳ ಈಗ ಇನ್ನೊಂದು ಉದಾಹರಣೆನ ನೋಡೋಣ ಮೈನಸ್ ಐದನೇ ಏಳನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರ್ತಿಸೋದು ಅನ್ನೋದನ್ನ ನೋಡೋಣ ಇಲ್ಲಿ ಗಮನಿಸಿ ಮಕ್ಕಳ ಛೇದದಲ್ಲಿ ಎಷ್ಟಿದೆ ಐದಿದೆ ಹಾಗಾಗಿ ನಾವೇನು ಮಾಡಬೇಕು ಐದು ಸಮಭಾಗಗಳನ್ನಾಗಿ ಮಾಡ್ಕೋಬೇಕು ಅದನ್ನ ಹೇಗೆ ಮಾಡೋದು ಅಂತ ನೋಡೋಣವಾ ಮಕ್ಕಳ ನಾವಿವಾಗ ಮೈನಸ್ ಐದನೇ ಏಳನ್ನ ಸಂಖ್ಯಾ ರೇಖೆ ಮೇಲೆ ಗುರುತಿಸೋಣ ಇಲ್ಲಿ ಛೇದ ಗಮನಿಸಿ ಎಷ್ಟಿದೆ ಮಕ್ಕಳ ಐದಿದೆ ಹಾಗಾಗಿ ಸೊನ್ನೆಯಿಂದ ಮೈನಸ್ ಒಂದನ್ನ ಐದು ಸಮಭಾಗವಾಗಿ ಮಾಡಬೇಕು ನೋಡಿ ಐದು ಸಮಭಾಗ ಮಾಡೋಣ ಯಾಕೆ ನಾನು ಸೊನ್ನೆಯಿಂದ ಬಲ್ ತಗೊಂಡಿಲ್ಲ ನಾವು ಮೈನಸ್ ಗುರ್ತಿಸೋದ್ರಿಂದ ಎಡಭಾಗದಲ್ಲಿ ಮಾತ್ರ ಸಂಖ್ಯೆಗಳನ್ನ ತಗೊಂಡಿದ್ದೀನಿ ಈಗ ಸೊನ್ನೆನ ನಾವು ಹೇಗೆ ಬರಿಬಹುದು ಐದನೇ ಸೊನ್ನೆ ಅಂತ ಬರಿಬಹುದು ಮೊದಲನೇ ಭಾಗ ಏನಾಗುತ್ತೆ ಮಕ್ಕಳ ಐದನೇ ಮೈನಸ್ ಒಂದಾಗುತ್ತೆ ಎರಡನೇ ಭಾಗ ಐದನೇ ಮೈನಸ್ ಎರಡಾಗುತ್ತೆ ಮೂರನೇ ಭಾಗ ಐದನೇ ಮೈನಸ್ ಮೂರಾಗುತ್ತೆ ನಾಲ್ಕನೇ ಭಾಗ ಐದನೇ ಮೈನಸ್ ನಾಲ್ಕಾಗುತ್ತೆ ಐದನೇ ಭಾಗ ಐದನೇ ಮೈನಸ್ ಐದು ಅಂದ್ರೆ ಒಂದಕ್ಕೆ ಸಮ ಆಗುತ್ತೆ ನಮಗೆ ಎಷ್ಟು ಇಲ್ಲಿ ಮೈನಸ್ ಐದನೇ ಏಳ್ಬೇಕು ಇಲ್ಲಿ ಮೈನಸ್ ಐದನೇ ಐದರ ತನಕ ಅಷ್ಟೇ ಇದೆ ಹಾಗಾಗಿ ಮತ್ತೆ ಏನ್ ಮಾಡ್ಬೇಕು ನಾವು ಮೈನಸ್ ಒಂದರಿಂದ ಮೈನಸ್ ಎರಡನ್ನ ಮತ್ತೆ ಐದು ಸಮಭಾಗಗಳಾಗಿ ವಿಭಾಗಿಸೋಣ ನೋಡಿ ಮಕ್ಳ ಈಗ ಮತ್ತೆ ಇದನ್ನ ಐದು ಸಮಭಾಗ ಮಾಡಿದೀನಿ ಈಗ ಇದರಲ್ಲಿ ಮೊದಲನೇ ಭಾಗ ಎಷ್ಟಾಗುತ್ತೆ ಮಕ್ಳ ಐದನೇ ಮೈನಸ್ ಆರ್ ಆಗುತ್ತೆ ಐದನೇ ಮೈನಸ್ ಏಳು ನಮಗೆ ಬೇಕಾಗಿರೋದು ಮೈನಸ್ ಐದನೇ ಏಳು ಅಲ್ವಾ ಹಾಗಾಗಿ ಎಲ್ಲಿ ಬರುತ್ತೆ ಅದು ಸಂಖ್ಯೆ ರೆಕೆ ಮೇಲೆ ಇಲ್ಲಿ ಬರುತ್ತೆ ಅದೇ ರೀತಿ ನಾವು ಮುಂದರ್ಸ್ಕೊಂಡು ಹೋದ್ರೆ ಮುಂದಿನ ಭಾಗ ಐದನೇ ಮೈನಸ್ ಎಂಟಾಗತ್ತೆ ಐದನೇ ಆಗುತ್ತೆ ಎರಡು ಅನ್ನೋದು ಐದನೇ ಮೈನಸ್ ಹತ್ತಕ್ಕೆ ಸಮನಾಗಿ ಇರುತ್ತೆ ನೋಡಿದ್ರಲ್ವಾ ಮಕ್ಳ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಮಕ್ಳ ಇವಾಗ್ಲೇ ನೀವು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ರಿ ಈಗ ಎರಡು ಭಾಗಲಬ್ಧ ಸಂಖ್ಯೆ ಕೊಟ್ಟಾಗ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೇಳಿ ಅಂತ ಹೇಳಿದಾಗ ನಿಮ್ಗೆ ಸಡನ್ ಆಗಿ ಹೇಳಕ್ ಗೊತ್ತಾಗಲ್ಲ ಅಲ್ವಾ ಈಗ ನಾವು ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಹೋಲಿಕೆ ಮಾಡೋದು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಎರಡು ಪೂರ್ಣಾಂಕಗಳನ್ನು ಯಾವ ರೀತಿ ಹೋಲಿಕೆ ಮಾಡ್ತೀವಿ ಅಂತ ಮೊದಲಿಗೆ ತಿಳ್ಕೊಳ್ಳೋಣ ನೋಡಿ ಇಲ್ಲೊಂದು ರೇಖೆ ಇದೆ ನಾವು ಸಂಖ್ಯಾ ರೇಖೆ ಸಹಾಯದಿಂದ ಪೂರ್ಣಾಂಕವನ್ನು ಸುಲಭವಾಗಿ ಹೋಲಿಕೆ ಮಾಡ್ಬೋದಲ್ವಾ ಮೊದಲಿಗೆ ನೋಡಿ ಮಕ್ಕಳ ಮೈನಸ್ ಎರಡು ಮತ್ತೆ ಮೂರಿದೆ ಅಲ್ಲಿ ಮೈನಸ್ ಎರಡು ಎಲ್ಲಿ ಬರುತ್ತೆ ಸಂಖ್ಯಾ ರೇಖೆ ಮೇಲೆ ಇಲ್ಲಿ ಬರುತ್ತೆ ಮೂರು ಅನ್ನೋದು ಧನ ಚಿಹ್ನೆ ಹಾಗಾಗಿ ಇಲ್ಲಿ ಬರುತ್ತೆ ಯಾವಾಗ್ಲೂ ನಿಮ್ಗೆ ಗೊತ್ತು ಧನ ಪೂರ್ಣಾಂಕ ಅನ್ನೋದು ಋಣ ಪೂರ್ಣಾಂಕಕ್ಕಿಂತ ದೊಡ್ಡದಾಗಿರುತ್ತೆ ಅಲ್ವಾ ಅಥವಾ ಸಂಖ್ಯಾ ರೇಖೆ ಮೇಲೆ ಬಲಗಡೆ ಹೋದಂಗೆಲ್ಲ ಬೆಲೆ ಜಾಸ್ತಿ ಆಗುತ್ತೆ ಎಡಗಡೆ ಬಂದಂಗೆಲ್ಲ ಬೆಲೆ ಕಡಿಮೆ ಆಗುತ್ತೆ ಇವಾಗಲೇ ನೀವು ಇದ್ರ ಬಗ್ಗೆ ತಿಳ್ಕೊಂಡಿದೀರ ಹಾಗಾಗಿ ಮೈನಸ್ ಎರಡು ಅನ್ನೋದು ಮೂರಕ್ಕಿಂತ ಚಿಕ್ಕದು ಅದೇ ರೀತಿ ನೋಡಿ ನಾಲ್ಕು ಅನ್ನೋದು ಮೈನಸ್ ಎಂಟರಕ್ಕಿಂತ ದೊಡ್ಡದು ಅಥವಾ ಮೈನಸ್ ಎಂಟು ಅನ್ನೋದು ನಾಲ್ಕರಕ್ಕಿಂತ ಚಿಕ್ಕದು ಅಂದ್ರೆ ಏನ್ ಗೊತ್ತಾಯ್ತು ಯಾವಾಗ್ಲೂ ಋಣ ಸಂಖ್ಯೆ ಅನ್ನೋದು ಧನ ಸಂಖ್ಯೆಗಿಂತ ಕಡಿಮೆ ಆಗಿರುತ್ತೆ ಅಲ್ವಾ ಈಗ ಇನ್ನೊಂದು ಉದಾಹರಣೆ ನೋಡೋಣ ಎರಡು ಮತ್ತೆ ಮೂರು ನೋಡಿ ಎರಡೇಲ್ ಬರುತ್ತೆ ಇಲ್ಲಿ ಬರುತ್ತೆ ಮೂರು ಇಲ್ಲಿ ಯಾವುದು ಚಿಕ್ಕದಿದರಲ್ಲಿ ಇಷ್ಟು ಈಸಿ ಇದೆ ಅಂತಿದ್ದೀರಲ್ವ ಎರಡೇ ಚಿಕ್ಕದು ಈಗ ನಾನು ಏನು ಮಾಡ್ತೀನಿ ಇದನ್ನ ಮೈನಸ್ ಎರಡು ಮೈನಸ್ ಮೂರು ಮಾಡ್ತೀನಿ ನೋಡಿ ಮೈನಸ್ ಎರಡು ಮೈನಸ್ ಮೂರನ್ನು ಹೋಲಿಸಿದಾಗ ಮೈನಸ್ ಎರಡೇ ದೊಡ್ಡದು ಯಾಕೆ ಮೈನಸ್ ಎರಡು ಅನ್ನೋದು ಬಲಭಾಗದಲ್ಲಿದೆ ಮೈನಸ್ ಮೂರು ಎರಡು ಭಾಗದಲ್ಲಿದೆ ಈಗ ನೋಡಿ ಮಕ್ಕಳ ಇಲ್ಲಿ ಎರಡು ಅನ್ನೋದು ಚಿಕ್ಕದಾಗಿತ್ತು ಮೂರು ಅನ್ನೋದು ದೊಡ್ಡದಾಗಿತ್ತು ಅದೇ ನಾನು ಎರಡನ್ನು ಋಣ ಸಂಖ್ಯೆ ಮಾಡಿದಾಗ ಏನಾಯ್ತು ಮೈನಸ್ ಎರಡು ಅನ್ನೋದು ದೊಡ್ಡದಾಯ್ತು ಮೈನಸ್ ಮೂರು ಅನ್ನೋದು ಚಿಕ್ಕದಾಯ್ತು ಅಂದರೆ ಅಲ್ಲಿ ದೊಡ್ಡದು ಚಿಕ್ಕದು ಅದ್ಲು ಬದಲು ಆಯ್ತಲ್ವಾ ಅದೇ ಥರ ಏಳು ಅನ್ನೋದು ಹನ್ನೆರಡಕ್ಕಿಂತ ಚಿಕ್ಕದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಈಗ ಮೈನಸ್ ಏಳು ತಗೊಂಡಾಗ ಮೈನಸ್ ಹನ್ನೆರಡರಕ್ಕಿಂತ ಮೈನಸ್ ಏಳು ದೊಡ್ಡದಾಗಿರುತ್ತೆ ಈಗ ನಾವು ಮೂರನೇ ಎರಡು ಮತ್ತು ಏಳನೇ ಮೈನಸ್ ಐದು ಇಲ್ಲಿ ಎರಡು ಭಾಗಲಬ್ಧ ಸಂಖ್ಯೆ ಇದೆ ಈಗ ಇದರಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳಬೇಕು ಗಮನಿಸಿ ಮಕ್ಕಳ ಏನಾಗಿದೆ ಇಲ್ಲಿ ಮೂರನೇ ಎರಡು ಅನ್ನೋದು ಧನ ಭಾಗಲಬ್ಧ ಸಂಖ್ಯೆನಾ ಭಾಗಲಬ್ಧ ಸಂಖ್ಯೆನಾ ವೆರಿ ಗುಡ್ ಧನ ಭಾಗಲಬ್ಧ ಸಂಖ್ಯೆ ಅದೇ ತರ ಮೈನಸ್ ಐದು ಬೈ ಏಳು ಅನ್ನೋದು ಯಾವ ಭಾಗಲಬ್ಧ ಸಂಖ್ಯೆ ಇದು ಋಣಭಾಗಲಬ್ಧ ಸಂಖ್ಯೆ ಇವಾಗಲೇ ನೀವು ತಿಳ್ಕೊಂಡಿದ್ದೀರಾ ಪೂರ್ಣಾಂಕದಲ್ಲಿ ಯಾವಾಗಲೂ ಧನ ಪೂರ್ಣಾಂಕ ದೊಡ್ದು ಋಣ ಪೂರ್ಣಾಂಕ ಚಿಕ್ಕದು ಅಂತ ಅದೇ ರೀತಿ ಭಾಗಲಬ್ಧ ಸಂಖ್ಯೆನಲ್ಲೂ ಸಹ ಏನಾಗುತ್ತೆ ಮಕ್ಕಳ ಧನ ಭಾಗಲಬ್ಧ ಸಂಖ್ಯೆ ಅನ್ನೋದು ಋಣ ಭಾಗಲಬ್ಧ ಸಂಖ್ಯೆಗಿಂತ ಯಾವಾಗಲೂ ಬೆಳೆನಲ್ಲಿ ಹೆಚ್ಚಾಗಿಯೇ ಇರುತ್ತೆ ಹಾಗಾಗಿ ಯಾವ್ದು ದೊಡ್ಡದು ಇದರಲ್ಲಿ ಮೂರನೇ ಎರಡು ದೊಡ್ಡದು ಈ ರೀತಿ ಒಂದು ಧನ ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಋಣಭಾಗಲಬ್ಧ ಸಂಖ್ಯೆಯನ್ನು ಕೊಟ್ಟಾಗ ನಾವು ಸುಲಭವಾಗಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳ್ಬೋದು ಈ ರೀತಿ ಯಾವುದೇ ಉದಾಹರಣೆ ಕೊಟ್ರೂ ನೀವು ಈಗ ಸುಲಭವಾಗಿ ಹೇಳ್ತೀರಲ್ವಾ ಎಲ್ಲಿ ಋಣ ಚಿಹ್ನೆ ಇರುತ್ತೋ ಅದು ಚಿಕ್ಕದು ಎಲ್ಲಿ ಧನ ಭಾಗಲ ಸಂಖ್ಯೆ ಇರುತ್ತೋ ಅದು ಯಾವಾಗಲೂ ದೊಡ್ಡದಾಗಿರುತ್ತೆ ಅಂಶ ಛೇದ ಎಷ್ಟೇ ಇರಲಿ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಲ್ವಾ ಈಗ ಮಕ್ಕಳ ಮೈನಸ್ ಐದನೇ ಒಂದು ಮತ್ತು ಮೈನಸ್ ಎರಡನೇ ಒಂದರಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನೋದನ್ನ ಹೋಲಿಸೋಣ ನೋಡಿ ಇಲ್ಲಿ ಎರಡು ಋಣಭಾಗಲಾಧ ಸಂಖ್ಯೆ ಇದೆ ಹಾಗಾಗಿ ನಾವು ಸುಲಭವಾಗಿ ಹೇಳೋದಿಕ್ಕೆ ಆಗಲ್ಲ ಇದನ್ನ ನಾವು ಮೊದಲಿಗೆ ಸಂಖ್ಯಾ ರೇಖೆನಲ್ಲಿ ಹೋಲಿಸ್ಬಿಟ್ಟು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ತಿಳ್ಕೊಳ್ಳೋಣ ಮಕ್ಕಳ ನಾವಿವಾಗ ಮೈನಸ್ ಐದನೇ ಒಂದು ಮತ್ತು ಮೈನಸ್ ಎರಡನೇ ಒಂದರಲ್ಲಿ ಯಾವುದು ದೊಡ್ಡದು ಯಾವ್ದು ಚಿಕ್ಕದು ಅನ್ನೋದನ್ನ ಸಂಖ್ಯಾ ರೇಖೆ ಮೇಲೆ ನೋಡೋಣ ಈಗ ಎರಡು ಒಂದೇ ರೀತಿಯ ಸಂಖ್ಯಾ ರೇಖೆಗಳನ್ನ ತಗೊಂಡಿದ್ದೀನಿ ಮೊದ್ಲಿಗೆ ಏನ್ ಮಾಡ್ಬೇಕು ಮೈನಸ್ ಐದನೇ ಒಂದು ಸಂಖ್ಯಾ ರೇಖೆ ಮೇಲೆ ಹಾಕೋದಿಕ್ಕೆ ಸೊನ್ನೆ ಮತ್ತೆ ಮೈನಸ್ ಒಂದನ್ನ ಎಷ್ಟು ಸಮಭಾಗ ಮಾಡ್ಬೇಕು ನಾನು ಐದು ಸಮಭಾಗ ಮಾಡಿದಾಗ ಈ ಮೊದಲನೇ ಭಾಗ ಅನ್ನೋದೇನಾಗುತ್ತೆ ಮಕ್ಕಳ ಮೈನಸ್ ಐದನೇ ಒಂದಾಗತ್ತೆ ಅದೇ ಅಳತೆ ಇನ್ನೊಂದು ಸಂಖ್ಯಾ ರೇಖೆ ತಗೊಂಡಿದ್ದೀನಿ ಇಲ್ಲಿ ಇಲ್ಲೂ ಏಕಮಾನ ಇಲ್ಲೆಷ್ಟಿದೆಯೋ ಅಷ್ಟೇ ಇರೋದ್ರಿಂದ ಏನ್ ಮಾಡಬಹುದು ನಾನು ಇಲ್ಲಿ ಮೈನಸ್ ಎರಡನೇ ಒಂದನ್ನ ಈ ಸಂಖ್ಯಾ ಮೇಲೆ ಗುರುತಿಸ್ತೀನಿ ಎಲ್ಲಿ ಬರುತ್ತೆ ಸೊನ್ನೆ ಮತ್ತೆ ಮೈನಸ್ ಒಂದನ್ನು ಎರಡು ಸಮಭಾಗ ಮಾಡಿದಾಗ ಮಧ್ಯ ಭಾಗದಲ್ಲಿ ಎಷ್ಟು ಬರುತ್ತೆ ಮೈನಸ್ ಎರಡನೇ ಒಂದು ಬರುತ್ತೆ ಈಗ ಗಮನಿಸಿ ಮಕ್ಕಳ ಋಣ ಸಂಖ್ಯೆ ಇದ್ದಾಗ ಏನಾಗುತ್ತೆ ಎಡಭಾಗಕ್ಕೆ ಬಂದಂಗೆ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ ಹಾಗಾಗಿ ಸೊನ್ನೆಗೆ ಯಾವುದು ಹತ್ರ ಇದೆಯೋ ಅದು ದೊಡ್ಡದು ಅಂತ ನಾವು ಹೇಳಬಹುದು ಇಲ್ಲಿ ಗಮನಿಸಿ ಮೈನಸ್ ಐದನೇ ಒಂದು ಅನ್ನೋದು ಸೊನ್ನೆಗೆ ಹತ್ರ ಇದೆ ಮೈನಸ್ ಎರಡನೇ ಒಂದು ಅನ್ನೋದು ಸೊನ್ನೆಯಿಂದ ಸ್ವಲ್ಪ ದೂರದಲ್ಲಿದೆ ಹಾಗಾಗಿ ಇದರಲ್ಲಿ ಯಾವ್ದು ದೊಡ್ಡದು ಅಂತ ಗೊತ್ತಾಯ್ತು ಮೈನಸ್ ಐದನೇ ಒಂದು ಒಂದೇ ಸಂಖ್ಯೆ ರೇಖೆ ಮೇಲೆ ಇದನ್ನ ತೋರಿಸಿದಾಗ್ಲು ನೀವು ಗಮನಿಸಬಹುದು ಮೈನಸ್ ಎರಡನೇ ಒಂದು ಅನ್ನೋದು ಇಲ್ಲಿ ಬರುತ್ತೆ ಹಾಗಾಗಿ ಬಲಭಾಗದಲ್ಲಿರೋ ಸಂಖ್ಯೆನೆ ದೊಡ್ಡದಾಗಿರುತ್ತೆ ಅರ್ಥ ಆಯ್ತಲ್ವಾ ಮಕ್ಕಳ ಇದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಈಗ ಇದನ್ನ ಇನ್ನೊಂದು ವಿಧಾನದಲ್ಲೂ ಮಾಡಬಹುದು ಮಕ್ಕಳ ಮೊದ್ಲಿಗೆ ಏನ್ ಮಾಡ್ಬೇಕು ಮೈನಸ್ ಐದನೇ ಒಂದಕ್ಕೆ ಸಮಾನ ಭಾಗಲಬ್ಧ ಸಂಖ್ಯೆನ ಇನ್ನೊಂದು ಬರೆಯೋಣ ಯಾವುದು ಮೈನಸ್ ಹತ್ತನೇ ಎರಡು ಹೇಗೆ ಬಂತು ಐದಕ್ಕೆ ಎರಡರಿಂದ ಗುಣಿಸಿದ್ರೆ ಹತ್ತು ಅದೇ ಎರಡನ್ನ ಅಂಶಕ್ಕೆ ಗುಣಿಸಿದಾಗ ಎಷ್ಟಾಯಿತು ಎರಡಾಯಿತು ಅಂದರೆ ಮೈನಸ್ ಐದನೇ ಒಂದು ಅನ್ನೋದು ಮೈನಸ್ ಹತ್ತನೇ ಎರಡಕ್ಕೆ ಆಯಿತು ಈಗ ಏನು ಮಾಡಬೇಕು ಮೈನಸ್ ಎರಡನೇ ಒಂದನ್ನು ನಾನು ಹತ್ತು ಛೇದ ಬರೋ ಥರ ಬರ್ಕೊಬೇಕು ಹತ್ತು ಬರಬೇಕು ಅಂದರೆ ನೋಡಿ ಮಕ್ಕಳ ಎರಡಕ್ಕೆ ಎಷ್ಟರಿಂದ ಗುಣಿಸ್ಬೇಕು ವೆರಿ ಗುಡ್ ಐದರಿಂದ ಗುಣಿಸ್ಬೇಕಲ್ವಾ ಅದೇ ತರ ಒಂದಕ್ಕೂ ಏನು ಮಾಡಬೇಕು ಅಂಶದಲ್ಲಿ ಐದರಿಂದ ಗುಣಿಸ್ಬೇಕು ಆವಾಗ ಎಷ್ಟಾಯ್ತಿದು ಒಂದು ಐದ್ಲಿ ಐದು ಎರಡ ಇಡ್ಲಿ ಹತ್ತು ಹಾಗಾಗಿ ಮೈನಸ್ ಐದನೇ ಒಂದು ಅಂದ್ರೆ ಮೈನಸ್ ಹತ್ತನೇ ಎರಡಕ್ಕೆ ಸಮ ಆಯ್ತು ಮೈನಸ್ ಎರಡನೇ ಒಂದು ಅನ್ನೋದು ಮೈನಸ್ ಹತ್ತನೇ ಐದಕ್ಕೆ ಸಮ ಆಯಿತು ಈಗ ಮಾಡೋಣ ನಾವು ಇದನ್ನ ಸಂಖ್ಯಾ ರೇಖೆ ಮೇಲೆ ಹೋಲಿಸೋಣ ಹೇಗೆ ಸಂಖ್ಯಾ ರೇಖೆ ಹಾಕಬೇಕು ಇವಾಗಲೇ ತಿಳ್ಕೊಂಡಿದ್ದೀರಲ್ವಾ ನೋಡಿ ಸೊನ್ನೆಯಿಂದ ಮೈನಸ್ ಒಂದರ ತನಕ ತಗೊಂಡಿದ್ದೀನಿ ಸಂಖ್ಯಾ ರೇಖೆ ಮೇಲೆ ಇಲ್ಲಿ ಛೇದದಲ್ಲಿ ಎಷ್ಟಿದೆ ಮಕ್ಕಳ ಹತ್ತಿದೆ ಹಾಗಾಗಿ ನಾನು ಸೊನ್ನೆ ಮತ್ತೆ ಮೈನಸ್ ಒಂದನ್ನು ಎಷ್ಟು ಸಮಭಾಗ ಮಾಡಬೇಕು ಮಕ್ಳ ಹತ್ತು ಸಮಭಾಗ ಮಾಡಬೇಕು ನೋಡಿ ಮಾಡಿದ್ದೀನಿ ಈಗ ಬರ್ಕೊಂಬರೋಣ ನೋಡಿ ಹತ್ತನೇ ಎರಡು ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅದೇ ರೀತಿ ಹತ್ತನೇ ಮೂರು ಹತ್ತನೇ ನಾಲ್ಕು ಹತ್ತನೇ ಐದು ಅನ್ನೋದು ಇಲ್ಲಿ ಬರುತ್ತೆ ಈಗ ಗಮನಿಸಿ ಬಲ್ಭಾಗದಲ್ಲಿ ಯಾವುದಿದೆ ಮೈನಸ್ ಎರಡು ಬೈ ಹತ್ತು ಇದೆ ಎರಡು ಭಾಗದಲ್ಲಿ ಮೈನಸ್ ಐದು ಬೈ ಹತ್ತಿದೆ ಇವಾಗಲೇ ಗೊತ್ತು ನಿಮಗೆ ಯಾವಾಗಲೂ ಬಲ್ ಭಾಗದಲ್ಲಿರದೆ ದೊಡ್ಡದಾಗಿರುತ್ತೆ ಅಲ್ವಾ ಹಾಗಾಗಿ ಮೈನಸ್ ಎರಡು ಬೈ ಹತ್ತು ಅನ್ನೋದು ದೊಡ್ಡದು ಮೈನಸ್ ಎರಡು ಬೈ ಹತ್ತು ಅನ್ನೋದು ಯಾವುದರಿಂದ ಬಂದಿದೆ ಮಕ್ಕಳ ನಮಗೆ ಮೈನಸ್ ಒಂದು ಬೈ ಐದರಿಂದ ಬಂದಿದೆ ಅಲ್ವಾ ಹಾಗಾಗಿ ಮೈನಸ್ ಒಂದು ಬೈ ಐದು ಅನ್ನೋದು ಮೈನಸ್ ಒಂದು ಬೈ ಎರಡಕ್ಕಿಂತ ಏನಾಗಿರುತ್ತೆ ದೊಡ್ಡದಾಗಿ ಇರುತ್ತೆ ಈಗ ಗೊತ್ತಾಯ್ತು ಅನ್ಸುತ್ತೆ ಹೋಲ್ಕೆ ಹೇಗ್ ಮಾಡ್ಬೇಕು ಅಂತ ಅಲ್ವಾ ಮಕ್ಕಳ ನಾವಿವಾಗ ಹತ್ತನೇ ಎರಡು ಮತ್ತೆ ಹತ್ತನೇ ಐದನ್ನ ಹೋಲ್ಸೋಣ ಭಿನ್ನ ರಾಶಿ ಹೋಲ್ಸೋದು ನಿಮ್ಗೆ ಗೊತ್ತು ಇಲ್ಲೇನಾಗಿದೆ ನೋಡಿ ಹತ್ತು ಭಾಗದಲ್ಲಿ ಎರಡು ಭಾಗ ಈ ಕಡೆ ಹತ್ತು ಭಾಗದಲ್ಲಿ ಐದು ಭಾಗ ಅಂದಾಗ ಯಾವ್ದು ದೊಡ್ಡದಾಗಿರುತ್ತೆ ಮಕ್ಕಳ ಹತ್ತನೇ ಐದೇ ದೊಡ್ಡದಾಗಿರುತ್ತೆ ಇವಾಗಲೇ ತಿಳ್ಕೊಂಡಿದ್ದೀರಲ್ವಾ ಅದೇ ನಾನು ಮೈನಸ್ ಚಿಹ್ನೆ ಹಾಕಿದಾಗ ಏನಾಯ್ತು ಈಗ ನೋಡಿದ್ರೆ ಸಂಖ್ಯಾ ರೇಖೆ ಮೇಲೆ ಮೈನಸ್ ಹತ್ತನೇ ಎರಡು ಅನ್ನೋದು ಮೈನಸ್ ಹತ್ತನೇ ಐದರಕ್ಕಿಂತ ದೊಡ್ಡದಾಯ್ತು ಅಂದ್ರೆ ಧನ ಭಾಗಲಬ್ಧ ಸಂಖ್ಯೆ ಇದ್ದಾಗ ಚಿಕ್ಕದಾಗಿರೋದು ಋಣ ಭಾಗಲಬ್ಧ ಸಂಖ್ಯೆ ಇದ್ದಾಗ ಏನಾಯ್ತು ಅದೇ ಸಂಖ್ಯೆ ದೊಡ್ಡದಾಯ್ತು ಅಂದರೆ ಎರಡು ಋಣ ಭಾಗಲ ಸಂಖ್ಯೆಗಳನ್ನ ಹೋಲಿಸುವಾಗ ನಾವೇನ್ ಮಾಡ್ತೀವಿ ಋಣ ಚಿಹ್ನೆಯನ್ನ ನಿರ್ಲಕ್ಷಿಸಿ ಹೋಲಿಸ್ಬೇಕು ಮತ್ತೆ ಅವುಗಳ ಕ್ರಮವನ್ನು ಅದಲು ಬದಲು ಮಾಡಬೇಕು ಅಂದರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆ ಕೊಟ್ಟರೆ ನಾವು ಮೊದಲಿಗೆ ಅದನ್ನು ಧನ ಭಾಗಲಬ್ಧ ಸಂಖ್ಯೆ ಅಂತ ಅನ್ಕೊಂಡು ಹೋಲಿಸ್ಬೇಕು ಅದಾದ್ಮೇಲೆ ಏನ್ ಮಾಡಬೇಕು ದೊಡ್ಡದು ಚಿಕ್ಕದಿರುತ್ತಲ್ವಾ ಅದನ್ನ ಉಲ್ಟಾ ಮಾಡಬೇಕು ಅಂದ್ರೆ ಚಿಕ್ಕದಿರೋದನ್ನ ದೊಡ್ಡದಂತ ಬರಿಬೇಕು ದೊಡ್ಡದಿರೋದನ್ನ ಚಿಕ್ಕದಂತ ಬರಿಬೇಕು ಅದಕ್ಕೊಂದು ಉದಾಹರಣೆನ ನೋಡೋಣ ಮಕ್ಕಳ ನೋಡಿ ಮೈನಸ್ ಏಳು ಬೈ ಐದು ಮತ್ತು ಮೈನಸ್ ಐದು ಬೈ ಮೂರು ಎರಡು ಭಾಗಲಬ್ಧ ಸಂಖ್ಯೆನ ಇಲ್ಲಿ ಕೊಟ್ಟಿದ್ದಾರೆ ಇದನ್ನ ಈಗ ಹೋಲಿಸ್ಬೇಕು ಮಕ್ಕಳ ಹೋಲಿಸುವಾಗ ನಮ್ಗೆ ಯಾವಾಗ್ಲೂ ಛೇದ ಸಮನಾಗಿರ್ಬೇಕು ಭಿನ್ನರಾಶಿ ಪಾಠದಲ್ಲಿ ಕಲ್ತ್ಕೊಂಡಿದ್ದೀರಲ್ವಾ ಭಿನ್ನ ಹೋಲಿಸೋದಿಕ್ಕೆ ಛೇದ ಸಮ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ನಮ್ಗೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಹೇಳೋದಿಕ್ಕೆ ಕಷ್ಟ ಆಗುತ್ತೆ ಇಲ್ಲೂ ಸಹ ಏನು ಮಾಡ್ಬೇಕು ಭಾಗಲಬ್ಧ ಸಂಖ್ಯೆಗಳನ್ನ ಹೋಲಿಸುವಾಗ ಮೊದಲಿಗೆ ಛೇದನ ಸಮ ಮಾಡ್ಕೊಬೇಕು ಛೇದನ ಸಮ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅ ಕಂಡಿಡಿತೀವಿ ಮೊದ್ಲಿಗೆ ಇಲ್ಲಿ ಛೇದ ಯಾವ್ದಿದೆ ಮಕ್ಳ ಐದು ಮತ್ತೆ ಮೂರಿದೆ ಐದು ಮತ್ತು ಮೂರರ ಲಸಹ ಎಷ್ಟಾಗುತ್ತೆ ಲಸ ಅಂದರೆ ಗೊತ್ತಲ್ವ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂದರೆ ಐದು ಮಗಿನಲ್ಲೂ ಬರಬೇಕು ಮೂರು ಮಗಿನಲ್ಲೂ ಬರಬೇಕು ಎರಡೂ ಮಗಿನಲ್ಲಿ ಬರುವಂತಹ ಅತ್ಯಂತ ಚಿಕ್ಕ ಸಂಖ್ಯೆ ಲಸಾಹ ಆಗಿರುತ್ತೆ ಯಾವುದು ಹದಿನೈದು ಅಲ್ವಾ ಹದ್ನೈದನ್ನದು ಐದರ ಮಗಿನಲ್ಲೂ ಬರುತ್ತೆ ಮೂರು ಮಗಿನಲ್ಲೂ ಬರುತ್ತೆ ಈಗ ಏನು ಮಾಡ್ಬೇಕು ನಾವು ಇಲ್ಲಿ ಎರಡೂ ಋಣ ಭಾಗಲಬ್ಧ ಸಂಖ್ಯೆನ ಕೊಟ್ಟಿದ್ದಾರೆ ನಾನು ಅದನ್ನ ಧನ ಭಾಗಲಬ್ಧ ಸಂಖ್ಯೆ ಅನ್ಕೊಂಡು ಹೋಲಿಸ್ಬೇಕಲ್ವಾ ಯಾವುದನ್ನು ತಗೊಳೋಣ ಮಕ್ಕಳ ಐದನೇ ಏಳನ್ನು ತಗೊಳೋಣ ಐದನೇ ಏಳನ್ನು ಇಲ್ಲಿ ಛೇದವನ್ನ ನಾನು ಹದಿನೈದು ಮಾಡಬೇಕು ಅಂದ್ರೆ ಐದಕ್ಕೆ ಎಷ್ಟ್ರಿಂದ ಗುಣಿಸ್ಬೇಕು ಮಕ್ಕಳ ಮೂರಿಂದ ಗುಣಿಸ್ಬೇಕಲ್ವಾ ಅದೇ ಮೂರಿಂದ ಅಂಶಕ್ಕೂ ಗುಣಿಸೋಣ ಐದು ಮೂರಲಿ ಹದಿನೈದು ಆಗುತ್ತೆ ಏಳು ಮೂರಲಿ ಇಪ್ಪತ್ತೊಂದು ಆಗುತ್ತೆ ಈಗ ಇನ್ನೊಂದು ಭಾಗಲಬ್ಧ ಸಂಖ್ಯೆ ಯಾವುದು ಮಕ್ಕಳ ಮೂರನೇ ಐದು ಇಲ್ಲಿ ಛೇದದಲ್ಲಿ ಎಷ್ಟಿದೆ ಮೂರಿದೆ ಮೂರನ್ನು ಹದಿನೈದು ಮಾಡೋಕ್ಕೆ ಎಷ್ಟಿಂದ ಗುಣಿಸ್ಬೇಕು ಮಕ್ಕಳ ನಾನು ಐದರಿಂದ ಗುಣಿಸ್ಬೇಕು ಹಾಗಾಗಿ ಅಂಶಕ್ಕೂ ಏನು ಮಾಡ್ತೀನಿ ಐದರಿಂದ ಗುಣಿಸ್ತೀನಿ ಉತ್ತರ ಎಷ್ಟು ಬಂತು ಅಂಶದಲ್ಲಿ ಐದೈದಲಿ ಇಪ್ಪತ್ತೈದು ಛೇದದಲ್ಲಿ ಮೂರೈರಲಿ ಹದಿನೈದು ಈಗ ನಿಮಗೆ ಹೋಲಿಸೋದಕ್ಕೆ ಸುಲಭ ಆಯಿತು ಯಾವುದು ಹದಿನೈದನೇ ಇಪ್ಪತ್ತೊಂದು ಮತ್ತು ಹದಿನೈದನೇ ಇಪ್ಪತ್ತೈದು ಬೀನರಾಶಿ ಹೋಲ್ಸೋದು ಗೊತ್ತು ನಿಮಗೆ ಇಲ್ಲಿ ಯಾವ್ದು ದೊಡ್ಡದಾಗಿರುತ್ತೆ ಹದಿನೈದನೇ ಇಪ್ಪತ್ತೈದೇ ದೊಡ್ಡದಾಗಿರುತ್ತೆ ಅಲ್ವಾ ಹದಿನೈದನೇ ಇಪ್ಪತ್ತೈದು ಅನ್ನೋದು ಯಾವ್ದರಿಂದ ಬಂದಿದೆ ಮಕ್ಕಳ ನಮಗೆ ಮೂರನೇ ಐದರಿಂದ ಬಂದಿದೆ ಹದಿನೈದನೇ ಇಪ್ಪತ್ತೊಂದು ಅನ್ನೋದು ಯಾವ್ದರಿಂದ ಬಂದಿದೆ ಐದನೇ ಏಳರಿಂದ ಬಂದಿದೆ ಹಾಗಾಗಿ ಯಾವುದು ಚಿಕ್ಕದಾಯ್ತು ಇಲ್ಲಿ ಐದನೇ ಏಳು ಅನ್ನೋದು ಮೂರನೇ ಐದರಕ್ಕಿಂತ ಚಿಕ್ಕದು ಅಂತ ಗೊತ್ತಾಯ್ತು ಆದ್ರೆ ನಾವು ಹೋಲಿಸ್ತಾ ಇರೋದು ಧನ ಭಾಗಲಬ್ಧ ಋಣ ಭಾಗಲಬ್ಧ ಸಂಖ್ಯೆನಾ ಎರಡು ಋಣ ಭಾಗಲಬ್ಧ ಸಂಖ್ಯೆನ ಹೋಲಿಸ್ತಾ ಇದ್ದೀವಿ ಅಲ್ವಾ ಇವಾಗಲೇ ಹೇಳ್ದೆ ಏನು ಮಾಡಬೇಕು ಇದರ ಕ್ರಮವನ್ನ ಅದಲು ಬದಲು ಮಾಡಬೇಕು ಅಂದ್ರೆ ಐದನೇ ಏಳು ಏನು ಇಲ್ಲಿ ಚಿಕ್ಕದಿದೆ ಅದಕ್ಕೆ ನಾನು ಮೈನಸ್ ಹಾಕ್ ಹೇಗೆ ಬರುತ್ತೆ ಮಕ್ಕಳ ಇಲ್ಲಿ ಮೈನಸ್ ಐದನೇ ಏಳು ಅನ್ನೋದು ದೊಡ್ಡದಾಗುತ್ತೆ ಮೈನಸ್ ಮೂರನೇ ಐದು ಅನ್ನೋದು ಚಿಕ್ಕದಾಗುತ್ತೆ ಈಗ ಇನ್ನೊಂದು ಉದಾಹರಣೆ ನೋಡೋಣ ಇಲ್ಲೇನಿದೆ ಮೈನಸ್ ಮೂರು ಬೈ ಮೈನಸ್ ಐದು ಮತ್ತು ಇಲ್ಲಿ ಮೈನಸ್ ಎರಡು ಬೈ ಮೈನಸ್ ಏಳರಲ್ಲಿ ಯಾವುದು ದೊಡ್ಡದು ದೊಡ್ಡದು ಚಿಕ್ಕದು ನೋಡಕ್ಕೆ ಮೊದಲನೇ ಹಂತ ಏನು ಲಸ ಕಂಡುಹಿಡಿಬೇಕು ಇಲ್ಲಿ ಛೇದದಲ್ಲಿ ಯಾವ್ದು ಯಾವ್ದು ಇದೆ ಮಕ್ಕಳ ಐದು ಮತ್ತೆ ಏಳಿದೆ ಅದರ ಲಸ ಎಷ್ಟಾಗುತ್ತೆ ಎರಡೂ ಮಗಿನಲ್ಲಿ ಬರುವಂತ ಚಿಕ್ಕ ಸಂಖ್ಯೆ ಯಾವುದು ವೆರಿ ಗುಡ್ ಮೂವತ್ತೈದಲ್ವಾ ಅಲ್ವಾ ಹಾಗಾಗಿ ಮೂವತ್ತೈದು ಆಗುತ್ತೆ ಈಗ ಮೈನಸ್ ಮೂರು ಮತ್ತೆ ಮೈನಸ್ ಐದನ್ನ ನಾನು ಧನ ಭಾಗಲ ಸಂಖ್ಯೆಯಾಗಿ ಬರ್ಕೊತೀನಿ ಐದನೇ ಮೂರು ಅಂತ ಈಗ ಛೇದದಲ್ಲಿರೋ ಐದನ್ನ ಎಷ್ಟು ಮಾಡಬೇಕು ಮೂವತ್ತೈದು ಮಾಡೋಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಏಳರಿಂದ ಗುಣಿಸ್ಬೇಕು ಅದೇ ಏಳರಿಂದ ಅಂಶಕ್ಕೂ ಗುಣಿಸ್ಬೇಕಲ್ವಾ ಐದು ಏಳ್ಲಿ ಮೂವತ್ತೈದು ಏಳು ಮೂರಲಿ ಇಪ್ಪತ್ತೊಂದು ಎಷ್ಟಾಯ್ತಿದ್ ಹಾಗಾದರೆ ಮೂವತ್ತೈದನೇ ಇಪ್ಪತ್ತೊಂದು ಮುಂದಿನ ಭಾಗಲಬ್ ಸಂಖ್ಯೆ ಯಾವುದನ್ನು ತಗೊಬೇಕು ಮಕ್ಳ ಏಳನೇ ಎರಡು ಏಳನ್ನ ಇವಾಗ ಮೂವತ್ತೈದು ಮಾಡೋಕ್ಕೆ ಎಷ್ಟಿಂದ ಗುಣಿಸ್ಬೇಕು ನಾನು ವೆರಿ ಗುಡ್ ಐದರಿಂದ ಗುಣಿಸ್ಬೇಕಲ್ವಾ ಅದೇ ಐದರಿಂದ ಅಂಶಕ್ಕೂ ಗುಣಿಸ್ಬೇಕು ಆವಾಗ ಇದೆಷ್ಟಾಗುತ್ತೆ ಅಂಶದಲ್ಲಿ ಎರಡು ಇರಲಿ ಹತ್ತು ಛೇದದಲ್ಲಿ ಏಳು ಇರಲಿ ಮೂವತ್ತೈದು ಈಗ ಎರಡನ್ನ ಹೋಲಿಸೋಣ ಮೂವತ್ತೈದನೇ ಹತ್ತು ಮತ್ತು ಮೂವತ್ತೈದನೇ ಇಪ್ಪತ್ತೊಂದು ಯಾವ್ದು ದೊಡ್ಡದು ಇದರಲ್ಲಿ ವೆರಿ ಗುಡ್ ಸರಿಯಾಗಿ ಹೇಳ್ತಿದ್ದೀರಾ ಯಾವುದು ಮೂವತ್ತೈದನೇ ಇಪ್ಪತ್ತೊಂದು ದೊಡ್ಡದು ಮೂವತ್ತೈದನೇ ಇಪ್ಪತ್ತೊಂದು ಯಾವ್ದರಿಂದ ಬಂದಿದೆ ನಮಗೆ ನೋಡಿ ಐದನೇ ಮೂರರಿಂದ ಬಂದಿದೆ ಮೂವತ್ತೈದನೇ ಹತ್ತು ಅನ್ನೋದು ಯಾವ್ದರಿಂದ ಬಂತು ಮಕ್ಳ ಏಳನೇ ಎರಡರಿಂದ ಹಾಗಾಗಿ ಐದನೇ ಮೂರು ಅನ್ನೋದು ಏಳನೇ ಎರಡರಕ್ಕಿಂತ ದೊಡ್ಡದು ಉತ್ತರ ಏನಾಯ್ತು ನಮ್ದು ನೋಡಿ ಮೈನಸ್ ಮೂರು ಬೈ ಮೈನಸ್ ಐದು ಅನ್ನೋದು ಮೈನಸ್ ಎರಡು ಬೈ ಮೈನಸ್ ಏಳರಕ್ಕಿಂತ ದೊಡ್ಡದು ಇಲ್ಲೊಂದು ಡೌಟ್ ಬರ್ಬೋದು ನಿಮಗೆ ಇಲ್ಲಿ ಯಾಕೆ ಕ್ರಮನ ಅದಲು ಬದಲು ಮಾಡಿಲ್ಲ ಅಂತ ಗೊತ್ತಾಯ್ತಾ ಉತ್ತರ ಯಾಕೆ ಅದ್ಲು ಬದಲು ಮಾಡಿಲ್ಲ ನೋಡಿ ಮಕ್ಕಳ ಮೈನಸ್ ಮೂರು ಮೈನಸ್ ಐದು ಅಂದಾಗ ಅವೆರಡು ಮೈನಸ್ ಕ್ಯಾನ್ಸಲ್ ಆದ್ರೆ ಇದು ಯಾವ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಧನ ಭಾಗಲಬ್ಧ ಸಂಖ್ಯೆನೇ ಆಗುತ್ತೆ ಅದೇ ತರ ಮೈನಸ್ ಎರಡು ಬೈ ಮೈನಸ್ ಏಳು ಅಂದಾಗ ಎರಡು ಮೈನಸ್ ಇದ್ರೆ ಅದನ್ನ ಧನ ಭಾಗಲಬ್ಧ ಸಂಖ್ಯೆನೇ ಅಂತ ಕರಿತೀವಿ ಅಲ್ವಾ ಹಾಗಾಗಿ ಇಲ್ಲಿ ನಾನು ಕ್ರಮನ ಅದ್ಲು ಬದಲು ಮಾಡಿಲ್ಲ ಇಲ್ಲಿ ಯಾವ್ದು ದೊಡ್ಡದಿದೆಯೋ ಅದೇ ದೊಡ್ಡದು ಅಂತ ಬರ್ದಿದ್ದೀನಿ ಅರ್ಥ ಆಯ್ತಲ್ವಾ ಮಕ್ಕಳ ಮಕ್ಕಳ ನಾವಿವಾಗ ಎರಡು ಪೂರ್ಣಾಂಕಗಳ ನಡುವೆ ಎಷ್ಟು ಪೂರ್ಣಾಂಕ ಇರುತ್ತೆ ಅಂತ ಕಂಡುಹಿಡಿಯೋಣ ಮೊದಲಿಗೆ ಐದು ಮತ್ತು ಹದಿಮೂರರ ನಡುವೆ ಎಷ್ಟು ಪೂರ್ಣಾಂಕ ಇದೆ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ನೋಡಿ ಐದು ಮತ್ತು ಹದಿಮೂರರ ಮಧ್ಯೆ ಯಾವ್ಯಾವ ನಂಬರ್ ಬರುತ್ತೆ ಆರಿಂದ ಹನ್ನೆರಡು ಬರುತ್ತೆ ಒಟ್ಟು ಎಷ್ಟು ಪೂರ್ಣಾಂಕ ಆಯಿತು ಏಳು ಪೂರ್ಣಾಂಕ ಆಗುತ್ತೆ ಅದೇ ರೀತಿ ಮೈನಸ್ ಮೂರು ಮತ್ತು ಮೈನಸ್ ನಾಲ್ಕರ ನಡುವೆ ಎಷ್ಟು ಪೂರ್ಣಾಂಕ ಇದೆ ಅಂದಾಗ ಪೂರ್ಣಾಂಕನೇ ಇಲ್ಲ ಅಲ್ವಾ ಅಂದರೆ ಸೊನ್ನೆ ಯಾವುದೇ ಎರಡು ಕ್ರಮಾನುಗತ ಪೂರ್ಣಾಂಕ ಅಂದರೆ ಮೂರು ನಾಲ್ಕು ಐದು ಆರು ಈ ಥರ ಕಂಟಿನ್ಯೂಸ್ ಎರಡು ನಂಬರ್ ತಗೊಂಡ್ರೆ ಅದ್ರ ಮಧ್ಯೆ ಪೂರ್ಣಾಂಕ ಇರುತ್ತಾ ಇರೋದೇ ಇಲ್ಲ ಅಂದರೆ ಎರಡು ಪೂರ್ಣಾಂಕಗಳ ನಡುವಿನ ಸಂಖ್ಯೆ ಅನ್ನೋದು ಲೆಕ್ಕ ಮಾಡೋಕ್ಕೆ ಆಗುತ್ತೆ ನಮಗೆ ಅಲ್ವಾ ಯಾವುದೇ ಎರಡು ಪೂರ್ಣಾಂಕ ಕೊಟ್ಟರೆ ಅದರ ನಡುವೆ ಎಷ್ಟು ಪೂರ್ಣಾಂಕ ಇದೆ ಅಂತ ನಾವು ಸುಲಭವಾಗಿ ಹೇಳಬಹುದು ಆದರೆ ಇವನಿಗೊಂದು ಡೌಟ್ ಬರುತ್ತೆ ಏನು ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಹಾಗಾದರೆ ಎಷ್ಟು ಭಾಗಲಬ್ಧ ಸಂಖ್ಯೆ ಇರಬಹುದು ಪೂರ್ಣಾಂಕಗಳ ನಡುವೆಯನ್ನ ಸುಲಭವಾಗಿ ಕಂಡಿಡಿದ್ವಿ ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆನ ಹೇಗೆ ಕಂಡಿಡಿಯೋದು ಅಂತ ಒಂದು ಚಟುವಟಿಕೆನಲ್ಲಿ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳ ಮಕ್ಳ ನಾವಿವಾಗ ಸಂಖ್ಯಾ ಸಹಾಯದಿಂದ ನಡುವಿನ ಭಾಗಲಬ್ಧ ಸಂಖ್ಯೆನ ಹೇಗೆ ಗುರುತಿಸೋದು ಅಂತ ಅರ್ಥ ಮಾಡ್ಕೊಳ್ಳೋಣ ಮೊದಲಿಗೆ ಸೊನ್ನೆ ಮತ್ತೆ ಒಂದನ್ನು ಎರಡು ಸಮ ಭಾಗ ಮಾಡಿದೀನಿ ಅದೇ ರೀತಿ ಒಂದು ಮತ್ತೆ ಎರಡನ್ನ ಎರಡು ಸಮ ಭಾಗ ಮಾಡ್ತೀನಿ ಹಾಗಾಗಿ ಈ ಭಾಗನ ಏನಂತ ಕರಿತೀವಿ ಎರಡನೇ ಆಗುತ್ತೆ ಒಂದು ಅನ್ನೋದು ಎರಡನೇ ಎರಡಕ್ಕೆ ಸಮನಾಗಿರುತ್ತೆ ಈ ಭಾಗ ಅನ್ನೋದು ಎರಡನೇ ಮೂರಕ್ಕೆ ಸಮನಾಗಿರುತ್ತೆ ಈಗ ಎರಡನೇ ಒಂದು ಮತ್ತು ಎರಡನೇ ಮೂರು ಈ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಯಾವ ಭಾಗಲಬ್ಧ ಸಂಖ್ಯೆ ಬರುತ್ತೆ ಮಕ್ಕಳ ಎರಡನೇ ಎರಡು ಬರುತ್ತೆ ಅಲ್ವಾ ಈಗ ನಾನು ಅದೇ ಸಂಖ್ಯೆ ರೇಖೆನ ಸೊನ್ನೆ ಮತ್ತೆ ಒಂದನ್ನ ನಾಲ್ಕು ಸಮಭಾಗ ಮಾಡ್ತೀನಿ ನೋಡಿ ಮಕ್ಕಳ ಈಗ ಸೊನ್ನೆ ಮತ್ತೆ ಒಂದು ನಾಲ್ಕು ಸಮಭಾಗ ಆಗಿದೆ ಒಂದು ಮತ್ತೆ ಎರಡರ ನಡುವೆನು ನಾಲ್ಕು ಸಮಭಾಗ ಮಾಡಿದೀನಿ ಒಂದು ಆಗುತ್ತೆ ಇದು ನಾಲ್ಕನೇ ರೀತಿ ಇದು ನಾಲ್ಕನೇ ಮೂರ್ ಆಗುತ್ತೆ ಒಂದು ಅನ್ನೋದು ನಾಲ್ಕನೇ ನಾಲ್ಕಕ್ಕೆ ಸಮನ ಆಗುತ್ತೆ ಅದೇ ರೀತಿ ಇದು ನಾಲ್ಕನೇ ಐದಕ್ಕೆ ಸಮನ ಆಗುತ್ತೆ ಈಗ ಎರಡನೇ ಒಂದು ಮತ್ತು ಎರಡನೇ ಮೂರರ ನಡುವೆ ಯಾವ್ಯಾವ ಭಾಗಲಬ್ಧ ಸಂಖ್ಯೆ ಬರುತ್ತೆ ಮಕ್ಳ ನಾಲ್ಕನೇ ಮೂರು ನಾಲ್ಕನೇ ನಾಲ್ಕು ಮತ್ತು ನಾಲ್ಕನೇ ಐದು ಮೂರು ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಬರೀಬಹುದಲ್ವಾ ನೋಡಿ ಮಕ್ಳ ಈಗ ನಾನು ಮತ್ತೆ ಒಂದನ್ನ ಎಷ್ಟು ಸಮಭಾಗ ಮಾಡಿದೀನಿ ಇಲ್ಲಿ ಎಂಟು ಸಮಭಾಗ ಮಾಡಿದೀನಿ ಇದು ಎಂಟನೇ ಒಂದಾಗುತ್ತೆ ಇದು ಎಂಟನೇ ಎರಡು ಇದು ಎಂಟನೇ ಮೂರು ಇದು ಎಂಟನೇ ನಾಲ್ಕು ಇದ್ರ ನಂತರ ಬರೋದು ಇದು ಎಂಟನೇ ಐದು ಆಗುತ್ತೆ ಅದೇ ರೀತಿ ಇದು ಎಂಟನೇ ಆರ್ ಆಗುತ್ತೆ ಇದು ಎಂಟನೇ ಏಳು ಆಗುತ್ತೆ ಇದು ಎಂಟನೇ ಎಂಟಾಗತ್ತೆ ಇದು ಎಂಟನೇ ಒಂಬತ್ತಾಗತ್ತೆ ಇದು ಎಂಟನೇ ಹತ್ತಾಗತ್ತೆ ಇದು ಇದು ಎಂಟನೇ ಹನ್ನೊಂದಾಗುತ್ತೆ ಅದೇ ರೀತಿ ಇದು ಎಂಟನೇ ಹನ್ನೆರಡಾಗುತ್ತೆ ಈಗ ಗಮನಿಸಿ ಮಕ್ಳ ಎರಡನೇ ಒಂದು ಮತ್ತು ಎರಡನೇ ಮೂರು ಈ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಯಾವ್ಯಾವ ಭಾಗಲಬ್ಧ ಸಂಖ್ಯೆನ ಬರಿಬಹುದು ನಾನು ಎಂಟನೇ ಐದು ಎಂಟನೇ ಆರು ಎಂಟನೇ ಏಳು ಅದೇ ರೀತಿ ಎಂಟನೇ ಹನ್ನೊಂದರ ತನಕ ಬರಿಬಹುದಲ್ವಾ ಇದರಿಂದ ನೀವೇನ್ ಗಮನಿಸಿದ್ರಿ ಮಕ್ಕಳ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆನ ನಾನು ಹೆಚ್ಚಿಸ್ತಾ ಹೋದೆ ಅಲ್ವಾ ಇದೇ ರೀತಿ ಇನ್ನೂ ಜಾಸ್ತಿ ಭಾಗ ಮಾಡ್ಕೊಂಡು ಹೋದಂಗೆಲ್ಲ ಏನಾಗುತ್ತೆ ನಾವು ಎಷ್ಟು ಬೇಕಾದರೂ ಭಾಗಲಬ್ಧ ಸಂಖ್ಯೆಗಳನ್ನ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ನಾವು ಬರಿಬಹುದು ನೋಡಿದ್ರಲ್ವಾ ಚಟುವಟಿಕೆ ಈಗ ಇನ್ನೊಂದು ಉದಾಹರಣೆ ನೋಡೋಣ ಈಗ ನೋಡಿ ಮಕ್ಕಳ ಇಲ್ಲಿ ಮೈನಸ್ ಮೂರು ಬೈ ಐದು ಮತ್ತು ಮೈನಸ್ ಒಂದು ಬೈ ಮೂರರ ನಡುವಿನ ಭಾಗಲಬ್ಧ ಸಂಖ್ಯೆನ ಬರೀಬೇಕು ಇಲ್ಲಿ ಛೇದ ಏನಾಗಿದೆ ಬೇರೆ ಬೇರೆ ಆಗಿದೆ ನಮಗೆ ನಡುವಿನ ಭಾಗಲಬ್ಧ ಸಂಖ್ಯೆ ಬರಿಬೇಕು ಅಂದ್ರೂನು ಛೇದ ಏನಾಗಿರಬೇಕು ಸಮನಾಗಿರಬೇಕು ಹಾಗಿದ್ದಾಗ ಮಾತ್ರ ನಮಗೆ ಸುಲಭವಾಗಿ ಬರೆಯೋಕ್ಕೆ ಆಗುತ್ತೆ ಅಲ್ವಾ ಇಲ್ಲಿ ಐದು ಮತ್ತೆ ಮೂರರ ಲಸ ಕಂಡಿಡಿಬೇಕು ಇವಾಗಲೇ ತಿಳ್ಕೊಂಡಿದ್ದೀರಾ ಎಷ್ಟು ಹದಿನೈದು ಮೊದಲೇನು ಮಾಡೋಣ ಮೈನಸ್ ಮೂರು ಬೈ ಐದನ್ನು ಎಷ್ಟ್ರಿಂದ ಗುಣಸಿದ್ರೆ ಹದಿನೈದು ಬರುತ್ತೆ ಮಕ್ಕಳ ಮೂರಿಂದ ಗುಣಿಸಿದಾಗ ಏನಾಯ್ತು ಹದಿನೈದನೇ ಮೈನಸ್ ಒಂಬತ್ತು ಬಂತು ಈಗ ಯಾವುದನ್ನು ಗುಣಿಸ್ಬೇಕು ಮೈನಸ್ ಒಂದು ಬೈ ಮೂರನ್ನು ಹದಿನೈದಾಗಕ್ಕೆ ಎಷ್ಟ್ರಿಂದ ಗುಣಿಸ್ಬೇಕು ಮಕ್ಕಳ ನಾವು ಛೇದನ ಐದರಿಂದ ಗುಣಿಸ್ಬೇಕು ಆವಾಗ ಎಷ್ಟಾಗುತ್ತೆ ಅದು ಅಂಶನೂ ಐದರಿಂದ ಗುಣಿಸಿದಾಗ ಮೈನಸ್ ಐದು ಬೈ ಹದಿನೈದು ಆಯ್ತು ಈಗ ಇವೆರಡರ ನಡುವೆ ಯಾವ್ಯಾವ ಭಾಗ ಲಭ್ಯ ಸಂಖ್ಯೆ ಬರುತ್ತೆ ಮೈನಸ್ ಆರು ಬೈ ಹದಿನೈದು ಮೈನಸ್ ಏಳು ಬೈ ಹದಿನೈದು ಮೈನಸ್ ಎಂಟು ಬೈ ಹದಿನೈದು ಅಲ್ವಾ ಈಗ ಇಲ್ಲಿ ಮೂರು ಭಾಗ ಸಂಖ್ಯೆನ ಕಂಡಿಡಿದ್ವಿ ಈಗ ಮೈನಸ್ ಮೂರು ಬೈ ಐದನ್ನ ಮೈನಸ್ ಒಂಬತ್ತು ಬೈ ಹದಿನೈದು ಅಂತ ಬರ್ಕೊಂಡ್ವಿ ಅಲ್ವಾ ಅದನ್ನೇ ನಾನು ಹದಿನೈದನ್ನ ಮತ್ತೆ ಎರಡರಿಂದ ಗುಣಿಸಿದ್ರೆ ಎಷ್ಟು ಬರುತ್ತೆ ಮಕ್ಳ ಮೂವತ್ತು ಬರುತ್ತೆ ಮೈನಸ್ ಒಂಬತ್ತನ್ನು ಎರಡರಿಂದ ಗುಣಿಸಿದ್ರೆ ಮೈನಸ್ ಹದಿನೆಂಟು ಬೈ ಮೂವತ್ತು ಅಥವಾ ಐದನ್ನ ಆರಿಂದ ಗುಣಿಸಿದ್ರೆ ಮೂವತ್ತು ಬರುತ್ತೆ ಮೈನಸ್ ಮೂರನ್ನ ಆರಿಂದ ಗುಣಿಸಿದ್ರೆ ಮೈನಸ್ ಹದಿನೆಂಟು ಬರುತ್ತೆ ಅದೇ ರೀತಿ ಮೈನಸ್ ಒಂದು ಬೈ ಮೂರನ್ನ ಹದ್ ಮೈನಸ್ ಐದು ಬೈ ಹದಿನೈದು ಅಂತಲೂ ಬರ್ಕೊಬಹುದು ನೋಡಿ ಹತ್ತರಿಂದ ಗುಣಿಸಿದಾಗ ಏನಾಯಿತು ಮೂರು ಹತ್ಲಿ ಮೂವತ್ತು ಒಂದು ಹತ್ಲಿ ಹತ್ತು ಅಂದರೆ ಮೈನಸ್ ಹತ್ತು ಬೈ ಮೂವತ್ತು ಅನ್ನೋದು ಸಮಾನ ಭಾಗಲಬ್ಧ ಸಂಖ್ಯೆನೇ ಆಯ್ತಲ್ವಾ ಈಗ ಇವೆರಡರ ನಡುವಿನ ಭಾಗಲಬ್ಧ ಸಂಖ್ಯೆ ಬರೀರಿ ಅಂದರೆ ಯಾವ್ದು ಬರೀತೀರಾ ಮೈನಸ್ ಹನ್ನೊಂದು ಬೈ ಮೂವತ್ತರಿಂದ ಮೈನಸ್ ಹದಿನೇಳು ಬೈ ಮೂವತ್ತರ ತನಕ ಬರಿಬೋದು ಅಲ್ವಾ ಏಳು ಭಾಗಲಬ್ಧ ಸಂಖ್ಯೆನ ಬರಿಬಹುದು ಅದೇ ರೀತಿ ಮೈನಸ್ ಹದಿನೆಂಟು ಬೈ ಮೂವತ್ತು ಇದೆ ಅದನ್ನು ನಾನು ಐದರಿಂದ ಗುಣಿಸ್ತೀನಿ ಆವಾಗ ಎಷ್ಟಾಯಿತು ಮೈನಸ್ ತೊಂಬತ್ತು ಬೈ ನೂರೈವತ್ತಾಯಿತು ಅದೇ ರೀತಿ ಮೈನಸ್ ಹತ್ತು ಬೈ ಮೂವತ್ತು ಏನು ಮಾಡಬೇಕು ಐದರಿಂದ ಗುಣಿಸ್ಬೇಕು ಆವಾಗ ಎಷ್ಟಾಯಿತು ಮೈನಸ್ ಐವತ್ತು ಬೈ ನೂರೈವತ್ತಾಯಿತು ಈಗ ಇದರ ನಡುವಿನ ಭಾಗಲಬ್ಧ ಸಂಖ್ಯೆ ಬರೀರಿ ಅಂದರೆ ಮೈನಸ್ ಐವತ್ತೊಂದು ಬೈ ನೂರೈವತ್ತು ಮೈನಸ್ ಐವತ್ತೆರಡು ಬೈ ನೂರೈವತ್ತು ಈ ರೀತಿ ನಾವು ಎಷ್ಟು ಬರಿಬೋದು ಮೈನಸ್ ಎಂಬತ್ತೊಂಬತ್ತು ಬೈ ನೂರೈವತ್ತು ಇಷ್ಟೊಂದು ಸಂಖ್ಯೆಗಳನ್ನು ಬರಿಬೋದು ಈಗ ಬರೀ ಐದರಿಂದನೇ ಗುಣಿಸ್ಬೇಕು ಅಂತ ಏನಾದರೂ ಇದೆಯಾ ಮಕ್ಕಳ ಇಲ್ಲ ಸಮಾನ ಭಾಗಲಬ್ಧ ಸಂಖ್ಯೆ ಬರೋಕ್ಕೆ ನಾವು ಎಷ್ಟಾದರೂ ದೊಡ್ಡ ಸಂಖ್ಯೆಯಿಂದ ಗುಣಿಸ್ಬೋದು ಈಗ ಉದಾಹರಣೆಗೆ ಸಾವಿರದಿಂದ ಗುಣಿಸದೆ ಅನ್ಕೊಳ್ಳಿ ಅಂಶ ಛೇದನ ಅವಾಗ ಎಷ್ಟು ದೊಡ್ಡ ಭಾಗಲಬ್ಧ ಸಂಖ್ಯೆ ಬರುತ್ತಲ್ವಾ ಅವೆರಡರ ನಡುವೆ ನಾನು ಏನ್ ಮಾಡಬಹುದು ಇನ್ನೂ ಎಷ್ಟೊಂದು ಭಾಗಲಬ್ಧ ಸಂಖ್ಯೆ ಬರೀಬಹುದು ಲಕ್ಷದಿಂದ ಗುಣಿಸಿದ್ರೆ ಅದ್ರ ಮಧ್ಯ ಇನ್ನೊಂದಿಷ್ಟು ಭಾಗಲಬ್ಧ ಸಂಖ್ಯೆ ಬರಿಬಹುದು ಅಂದ್ರೆ ಏನು ಅರ್ಥ ಆಗುತ್ತೆ ಮಕ್ಕಳ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆ ಇರುತ್ತೆ ಅಂದ್ರೆ ನಮಗೆ ಲೆಕ್ಕ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಪರಿಮಿತ ಭಾಗಲಬ್ಧ ಸಂಖ್ಯೆ ಇರುತ್ತೆ ಅಂತ ಹೇಳ್ತೀವಿ ಆದರೆ ಪೂರ್ಣಾಂಕ ಆಗಿದ್ರೆ ಲೆಕ್ಕ ಮಾಡ್ಬೋದಿತ್ತು ಭಾಗಲಬ್ಧ ಸಂಖ್ಯೆನ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಷ್ಟು ಬರುತ್ತೆ ಅಂದರೆ ಅದಕ್ಕೆ ಉತ್ತರ ನಮ್ಮ ಹತ್ರ ಇಲ್ಲ ಅಲ್ವಾ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳು ಬರುತ್ತೆ ಮಕ್ಕಳ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ಮೈನಸ್ ಎರಡು ಮತ್ತು ಮೈನಸ್ ಒಂದರ ನಡುವೆ ಮೂರು ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಇಲ್ಲಿ ಭಾಗಲಬ್ಧ ಸಂಖ್ಯೆನೇ ಕೊಟ್ಟಿಲ್ಲ ಪೂರ್ಣಾಂಕ ಕೊಟ್ಟಿದ್ದಾರೆ ಅಲ್ವಾ ನಾವೇನ್ ಮಾಡಬೇಕು ಅದನ್ನ ಭಾಗಲಬ್ಧ ಸಂಖ್ಯೆಯಾಗಿ ಬರ್ಕೊಬೇಕು ನೋಡಿ ಮೈನಸ್ ಒಂದನ್ನು ನಾನು ಮೈನಸ್ ಆರು ಬೈ ಆರು ಅಂತ ಬರ್ಕೋತೀನಿ ನಿಮ್ಗೊಂದು ಡೌಟ್ ಬರ್ಬೋದು ಇದನ್ನೇ ಯಾಕೆ ಬರ್ಕೊಬೇಕು ಇದನ್ನೇ ಬರ್ಕೊಬೇಕು ಅಂತ ಏನು ಇಲ್ಲ ಮೈನಸ್ ಏಳು ಬೈ ಏಳು ಅಂತನಾದ್ರೂ ಬರ್ಕೊಳ್ಳಿ ಮೈನಸ್ ಇಪ್ಪತ್ತೈದು ಬೈ ಇಪ್ಪತ್ತೈದು ಅಂತನಾದ್ರೂ ಬರ್ಕೊಳ್ಳಿ ಹೇಗಾದ್ರೂ ನೀವು ಇದನ್ನ ಬರ್ಕೊಬೋದು ಅದೇ ಥರ ಮೈನಸ್ ಎರಡನ್ನ ಮೈನಸ್ ಹನ್ನೆರಡು ಬೈ ಆರು ಅಂತ ಬರ್ದಿದ್ದೀನಿ ನೀವು ಯಾವುದೇ ಸಂಖ್ಯೆ ಬರ್ಕೊಂಡ್ರು ಛೇದ ಒಂದೇ ರೀತಿ ಇರೋ ಥರ ಬರ್ಕೊಳ್ಳಿ ಇವಾಗ ಮೈನಸ್ ಹತ್ತು ಬೈ ಹತ್ತು ಅಂತ ಬರ್ಕೊಂಡ್ರೆ ಈ ಕಡೆ ಮೈನಸ್ ಇಪ್ಪತ್ತು ಬೈ ಹತ್ತು ಅಂತಲೇ ಬರ್ಕೊಬೇಕು ಇಲ್ಲಿ ಎರಡು ಅಂದರೆ ಮೈನಸ್ ಹನ್ನೆರಡು ಬೈ ಆರು ಅಂತ ಬರ್ಕೊಂಡಿದ್ದೀನಿ ಈಗ ಇದ್ರ ಮಧ್ಯೆ ಯಾವ್ಯಾವ ಭಾಗ ಲಬ್ಧ ಸಂಖ್ಯೆ ಬರುತ್ತೆ ಮೈನಸ್ ಏಳು ಬೈ ಆರು ಮೈನಸ್ ಎಂಟು ಬೈ ಆರು ಮೈನಸ್ ಒಂಬತ್ತು ಬೈ ಆರು ಇನ್ನೂ ಬೇಕಾದರೆ ಬರಿಬಹುದು ಮೈನಸ್ ಹತ್ತು ಬೈ ಆರು ಆದರೆ ಮೂರೇ ಕೇಳಿರೋದ್ರಿಂದ ನಾನೇನು ಮಾಡಿದ್ದೀನಿ ಮೂರು ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಿದ್ದೀನಿ ಮಕ್ಕಳ ಇವತ್ತಿನ ತರಗತಿ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ ಏನೇನು ಕಲ್ತ್ವಿ ಇವತ್ತಿನ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತಿಸಬೇಕು ಅಂತ ತಿಳ್ಕೊಂಡ್ವಿ ಅದೇ ತರ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಕೊಟ್ಟಾಗ ಅದನ್ನ ಹೇಗೆ ಹೋಲಿಕೆ ಮಾಡ್ಬೇಕು ಅದಲ್ದೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆನ ತಿಳ್ಕೊಂಡ್ವಿ ಯಾವ ರೀತಿ ನಡುವಿನ ಭಾಗಲಬ್ಧ ಸಂಖ್ಯೆ ಬರಿಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳ ಇವತ್ತಿನ ಪಾಠ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈಗ ಹೋಮವರ್ಕ್ ಕ್ವಶನ್ ಅನ್ನ ಬರ್ಕೊಳ್ಳಿ ಮೊದಲಿಗೆ ಸಂಖ್ಯಾ ರೇಖೆ ಮೇಲೆ ಮೈನಸ್ ಏಳು ಬೈ ನಾಲ್ಕನ್ನು ಗುರುತಿಸಿ ಎರಡನೇ ಪ್ರಶ್ನೆ ಮೈನಸ್ ಒಂದು ಮತ್ತು ಸೊನ್ನೆ ನಡುವೆ ಮೂರು ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಪಾಠ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಮಕ್ಕಳ ನಾನು ವರದ ಸಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟ್ಮಡು ಬೆಂಗಳೂರು ದಕ್ಷಿಣ ವಲಯ ಒಂದು